ಜೆಡಿಎಸ್ ಕೂಡ ಶಕ್ತಿ ಪ್ರದರ್ಶನ ಮಾಡ್ಲಿಕ್ಕೆ ಹೊರಟಿದ್ದಾರೆ. ನಿನ್ನೆ ಅವರು ಸಮಾವೇಶ ಮಾಡಿ ಒಂದು ಶಪಥಗಳನ್ನ ಮಾಡಿದ್ದಾರೆ. ಹಾಸನದಲ್ಲಿ ಬಿಜೆಪಿ ಸೋಲಿಸಲೇಬೇಕು ಅಂತಕ್ಕಂಥ ಶಪಥವನ್ನ ಮಾಡಿದ್ದಾರೆ ಜೆಡಿಎಸ್ ನ ನಾಯಕರುಗಳು. ನಾಯಕರುಗಳು ಶಪಥ ಮಾಡೋದ್ರಿಂದ ಏನೂ ಆಗಲ್ಲ. ಈ ಗುಡ್ಡೇನಹಳ್ಳಿ ಜನ ಇದಾರಲ್ಲ, ಈ ಜನ ನಮ್ಮ ಲೀಡರ್ಗಳು ಶಪಥ ಮಾಡೋದ್ರಿಂದ ಏನೂ ಆಗಲ್ಲ. ಮತದಾರರು ತೀರ್ಮಾನ ಮಾಡಬೇಕು. ಮತದಾರರ ಮಗನಾಗಿ ಪ್ರೀತಮ್ ಗೌಡ ಇರೋದ್ರಿಂದ ಅವ್ರ ಶಪಥ ಎಲ್ಲ ವ್ಯರ್ಥಮಯ ಆಗುತ್ತೆ. ನಾನು ಹೇಳೋದು ಇಷ್ಟೇನೇ, ಅವರು ಇಡೀ ಜಿಲ್ಲೆ ಜನ ಎಲ್ಲರನ್ನು ಕರೆಸಿ ಇವತ್ತು ರ್ಯಾಲಿ ಮಾಡಕ್ಕೆ ಹೊರಟಿದ್ದಾರೆ. ಎಲ್ಲರನ್ನೂ ಕೇಳ್ಕೊಂಡು ಬನ್ನಿ. ಆತ್ಮವಿಧಾನ ನನ್ನ ನಾಮಪತ್ರ ಸಲ್ಲಿಕೆ ವೇಳೆ ಒಬ್ಬನೇ ಒಬ್ಬ ಕಾರ್ಯಕರ್ತನ ವೆಹಿಕಲ್ ಆಗಲಿ ಫೋನ್ ಮಾಡಿ ಕರೆಯುವಂಥ ವ್ಯವಸ್ಥೆ ಮಾಡಿರಲಿಲ್ಲ. ಇವತ್ತು ಇಡೀ ಜಿಲ್ಲೆಯಿಂದ ಜನ ಬನ್ನಿ ಅಂತೇಳಿ ಹೇಳಿ ಪಾಪ ನಿನ್ನೆ ಒಂದು ಕರೆಯನ್ನು ಕೊಟ್ಟಿದ್ದಾರೆ. ಇಡೀ ಜಿಲ್ಲೆ ಜನ ಬಂದು ಎಷ್ಟು ಸಾವಿರ ಜನ ಆಗ್ತಾರೆ ಅನ್ನೋದನ್ನು ಮಾಧ್ಯಮದವರೆಲ್ಲ ಇಟ್ಕೊಂಡು ವಿಜುವಲ್ಸು ಪ್ರೀತಮ್ ಗೌಡನ ಅಭಿಮಾನಕ್ಕೆ ಪ್ರೀತಮ್ ಗೌಡನ ಗೆಲ್ಲಿಸಬೇಕು ಅಂತ ಬರೀ ಹಾಸನ ವಿಧಾನಸಭಾ ಕ್ಷೇತ್ರದ ಮತದಾರರು ಮತ್ತು ಹಿತೈಷಿಗಳು ಎಷ್ಟು ಸಂಖ್ಯೆಯಲ್ಲಿ ಬಂದಿದ್ರು ಅನ್ನೋದನ್ನು ಎರಡನ್ನು ಕಂಪ್ಯಾರಿಸನ್ ಸ್ಟೇಟ್ಮೆಂಟ್ ಮಾಡಿ ಮಧ್ಯಾಹ್ನ ಅವ್ರು ಮಾಡಿರೋ ಶಪಥ ಏನಾದರೂ ಕಾರ್ಯಗತ ಆಗುತ್ತೋ ಅಥವಾ ಶಪಥ ಗುಳಿಯುತ್ತೋ ಜ್ಞಾನಕ್ಕೆ ತೊಳ್ರಿ ಒಳಗೇನೆ ಅಂತೇಳಿ ಹೇಳಿ ಜನಸಾಮಾನ್ಯರು ತೀರ್ಮಾನ ಮಾಡ್ತಾರೆ. ಸ್ವರೂಪ ಪರವಾಗಿ ನಾವೇ ನಿನ್ನೆ ಒಂದು ಸ್ವರೂಪ ಜನತಾದಳ, ರೇವಣ್ಣ ಅವರು ಜನತಾದಳ, ಅವ್ರ ಪರವಾಗಿ ಇರಬೇಕು. ಪ್ರೀತಮ್ ಗೌಡನ ಪರ ಇರಕ್ಕಾಗತ್ತಾ? ನಾನು ಚುನಾವಣೆ ಮಾಡ್ತಿರೋಂಥದ್ದು ಜನತಾದಳದ ವಿರುದ್ಧವಾಗಿ. ಅವ್ರು ಇಷ್ಟು ದಿನ ಪರವಾಗಿ ಇರಲಿಲ್ಲ ಅನ್ಸುತ್ತೆ. ನಿನ್ನೆ ಕ್ಲಾರಿಫಿಕೇಶನ್ ಕೊಟ್ಟಿದ್ದಾರೆ. ಅವ್ರಿಗೆ ಆಲ್ ದ ಬೆಸ್ಟ್ ಹೇಳ್ತೀನಿ. ನಾನು ಜನರ ನಮ್ಮ ರಾಜಕಾರಣ ಮಾಡ್ತಿರೋನು, ಯಾವುದೇ ಪಕ್ಷದ ವಿರುದ್ಧ ಯಾರು ನಮ್ಮ ಪಕ್ಷದ ವಿರುದ್ಧ ಸ್ಪರ್ಧೆ ಮಾಡೋವಂಥ ಅಭ್ಯರ್ಥಿಗಳನ್ನ ಯೋಚನೆ ಮಾಡ್ಕೊಂಡು ರಾಜಕಾರಣ ಮಾಡೋಂಗಿದ್ರೆ ರಾಜಕಾರಣಕ್ಕೆ ಬರೋಂಗಿಲ್ಲ. ನಾನು ಜನರ ಕೆಲಸ ಮಾಡಿದ್ದೀನಿ, ಮಾಡಿರೋ ಕೆಲಸ ಕೂಲಿ ಕೇಳ್ಕೊಂಡು ಹೋಗ್ತೀನಿ ಹೊರತು ಬಹಳ ವಿನಯಪೂರ್ವಕವಾಗಿ ನಾನು ಹೇಳ್ತೀನಿ. ಎಲ್ಲರೂ ಒಂದಾಗಿ ಯಾರು ವಿರುದ್ಧ ಬೆಚ್ಚಿದ್ದಾರೆ? ಒಬ್ಬ ಸಾಮಾನ್ಯ ಕುಟುಂಬದ ಮೊದಲನೇ ಬಾರಿಯ ಶಾಸಕಂಗೆ ಎಲ್ಲರೂ ಒಟ್ಟಾಗಿದ್ದೀವಿ ಅಂತೇಳಿ ಬೆಂಗಳೂರಿಂದ ಹಿಡಿದು ಹಾಸನ ತನಕ ಹೇಳ್ತಿದ್ದಾರೆ ಅಂತೇಳಿ ಹೇಳಿದ್ರೆ ಪ್ರೀತಮ್ ಗೌಡಂಗಿರೋಂಥ ಪ್ರೀತಿ ಅಭಿಮಾನ ಹಾಸನ ವಿಧಾನಸಭಾ ಕ್ಷೇತ್ರದ ಮತದಾರದ್ದು ಎಷ್ಟು ಅನ್ನೋದು ಅವ್ರಿಗೆ ಅರ್ಥ ಆಗೋಗ್ಬಿಟ್ಟಿದೆ. ಹಾಗಾಗಿನೇ ನಾವೆಲ್ಲ ಒಂದಾಗಿದ್ದೀವಿ ಅಂತ ಹೇಳ್ತಿದ್ರೆ ಆ ಒಂದಾಗಿದ್ದೀವಿ ಅಂತ ಹೇಳಿದಕ್ಕೆ ಧನ್ಯವಾದಗಳು ಹೇಳ್ತೀನಿ. ಯಾಕಂದ್ರೆ ಚುನಾವಣೆ ಮುಗಿದ್ಮೇಲೆ ನಾವು ಒಂದಾಗಿದ್ರೇನೋ ಮಾಡ್ತಿದ್ವಿ ಅಂತೇಳಿ ಹೇಳಿ ಅನೇಕ ಮತ್ತೊಂದು ಕಪೋಕಲ್ಪಿತ ಆಕಸ್ಮಿಕ ಅಂತ ಕಳೆದ ಬಾರಿ ಹೇಳಿದ್ರು. ಈ ಸಲ ಹೊಂದಾಣಿಕೆ ಇಲ್ಲದೆ ಈ ತರ ಆಯ್ತು ಅಂತೇಳಿ ಹೇಳಿ ಕಾರಣ ಹೇಳೋರು. ಆ ಯಾವುದೇ ಕಾರಣ ಹೇಳೋದಕ್ಕೆ ಅವಕಾಶ ಇಲ್ಲದಿರೋ ರೀತಿಯಲ್ಲಿ ಎಲ್ಲ ಅವಕಾಶಗಳನ್ನು ಅವ್ರು ಎಕ್ಸ್ಪ್ಲೋರ್ ಮಾಡಿದ್ದಾರೆ. 13ನೇ ತಾರೀಕು ಬರೋ ರಿಸಲ್ಟ್, ಅವರೆಲ್ಲ ಒಂದಾದ್ರೆ ಏನು, ಅವರೆಲ್ಲರೂ ಬಿಡಿ ಬಿಡಿಯಾಗಿದ್ರೆ ಏನು ಅನ್ನೋದ್ರದನ್ನು ಒಂದೇ ರಿಸಲ್ಟ್, ಅದು ಭಾರತೀಯ ಜನತಾ ಪಾರ್ಟಿ ಕಮಲದ ಗುರುತಿಗೆ 1 ಲಕ್ಷ ಮತ ಬೀಳುತ್ತೆ. ಆ 1 ಲಕ್ಷ ಮತ ಭಾರತೀಯ ಜನತಾ ಪಾರ್ಟಿಯ ಕಮಲದ ಗುರುತಿಗೆ.